श्री गुरु बसव लिंगाय नमः श्री गुरु बसव लिंगाय नमः। आयुष हत्तु हत्तु रात्रि वादा हो यत्तु प्रायक इप्पत्तु प्रायद गायक मूवत्तु हेळ्तारे शिवनामव स्मरिसु ई भव बाधेय परिहरिसु। ಮೂರು ದಿನದ ಸಂತೆ, ಮೂರು ದಿನದ ಸಂತೆ ಆತ್ಮನ ಕಾಣವೆ ನೀವು ಕುಂತಿ ಬ್ಯಾಡ ಪರರ ಚಿಂತೆ, ನಾವೆಲ್ಲ ಪರರ ಚಿಂತೆನೆ ಮಾಡಾಕತ್ತಿದ್ದೇವೆ, ನಮ್ಮ ಚಿಂತೆ ನಮಗೆ ಸಾರದಯ್ಯ, ನಮ್ಮ ಚಿಂತೆ ನಮಗೆ ಸಾರಂಗಿಲ್ಲ ಹೌದಲ್ರಿ? ಈಗ ಹೆಂಗಂದ್ರೆ ಪ್ರಪಂಚಕ್ಕೆ ನಾಲ್ಕು ಮಕ್ಕಳ ತಂಗಿಬ್ರಿ ಗಂಡ ಎತ್ತಿ ಗುಡಿಸಲ್ದೊಳಗೆ ವಾಸ ಮಾಡ್ತಿದ್ರು, ಮಧ್ಯರಾತ್ರಿ ಒಳಗೆ ಗುಡಿಸಲ್ಗೆ ಬೆಂಕಿ ಹೆಚ್ತಂದ್ರೆ ಏನು ಮಾಡ್ತಾನೆ ಗಪ್ಪ? ನಾವು ಎಚ್ಚರ ಆತಂದ್ರೆ ಒಬ್ಬನೇ ಹಿರ್ಕೊಂಡು ಕಡೆಯಕ್ಕಾಗಿ ಹೋಗ್ಕಾನವು ಹೋಗ್ಕಾನೆ ತಿರಿಲ್ಲ, ಒಬ್ಬನೇ ಹಿರ್ಕೊಂಡು ಕಡೆಯಕ್ಕಾಕನ ಮಕ್ಕಳನ್ನ ಹೆಂಡ್ರೆ ಅಂತೇಳಿ ತಕ್ಕೊಳ್ಳಂಗಿಲ್ಲ. ಅವ್ನು ನಾನು ಸಹಾಯವನ್ನ ಕರಿ ಅಂತೇಳಿ ಮಕ್ಕಳ ಹೆಂಡ್ರೆ ನೆಬ್ಬಿಸ್ತಾನೆ ನೆಬ್ಬಿಸಂಗಿಲ್ಲ, ಒಮ್ಮೆ ಉರಿ ಮೇಮೆ ಬತ್ತಂದ್ರೆ ನಾನು ಸಾಯ್ತೀನಿ ಬಾ ಅಂತೇಳಿ ಜಿಗಿದು ಓಡ್ತಾನಲ್ಲ ಮಕ್ಕಳ ಹೆಂಡ್ರೆ ಹಿಂದಗಡೆ ಹೊರಗೆ ಹೋಗಿ ಬಾಯಿ ಮಾಡಿ ಹಿಂದಗಡೆ ಮಂದಿನ ಕೂಡಿಸ್ತಾನು. ಹಂಗೆ ಎಲ್ಲರೂ ಎದುರಿಸಮ್ ತನ್ನಷ್ಟ ಬಂದಂಗೆ ನಮ್ಮ ದೇವ ಆಡ್ತ ನಮಗೆ ಸುಮ್ಮನೆ ಎಲ್ಲ ಭಗವಂತ ಓಡಿಸಾನ ತೊಳಗಿ ಇವೆಲ್ಲ ಮಾಯ ಪ್ರಪಂಚತಿ ಎಲ್ಲ ಜಾಡಿಸಿ ವೈರಾಗಿಲಿ ಒಗದು ನಡೀದಿ ಅಂತಂದ್ರೆ ಯಾರೂ ನಿನ್ನ ಕೂಡ ಬರೋಂಗಿಲ್ಲ, ನೀ ಸಾಯುವಾಗ ನಿನ್ನ ಕೂಡ ಜೊತೆ ಯಾರೂ ಬರೋಂಗಿಲ್ಲ, ಹೆಣ್ತು ಬರೋಂಗಿಲ್ಲ, ಮಕ್ಕಳು ಬರೋಂಗಿಲ್ಲ, ಭೂಮಿ ಬರೋಂಗಿಲ್ಲ, ದುಡ್ಡು ಬರೋಂಗಿಲ್ಲ, ಏನೂ ಬರೋಂಗಿಲ್ಲ, ಎಲ್ಲ ಇಲ್ಲೇ ಇರ್ತದೆ. ಕರೆ ಸುಮ್ಮನೆ ಇರುತ್ತಕ್ಕೆ ಏನು ಬಾ ಅಂತಂದ್ರೆ ಆರಾಮ ಇರೋದಕ್ಕೆ ಇರುತ್ತಕ್ಕೆ ಆರಾಮ ಇರೋದ ಊಟ ಮಾಡಿರಿ, ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿರಿ. ಯಾರಿಗೆ ಅವ್ನು ಭಗವಂತ ಕೊಟ್ಟಾನ ಅನುಕೂಲ ಕೊಟ್ಟಾನ ಅವ್ರು ಪುಣ್ಯ ಇದ್ದಂಗೆ ಅವ್ರು ಏ ಸಮಯದಲ್ಲಿ ಮನೆ ಕಟ್ಟರು ಸಹಿತ ಮನ್ಕೊಳ್ಳವ ಮೂರುವರಿ ಜಾಗದಾಗ, ಮೂರುವರಿ ಮಳೆ ಜಾಗದಾಗ ಮನ್ಗವ ಹೌದಲ್ರಿ? ಬೇಕಾದಷ್ಟು ಬಿಲ್ಡಿಂಗ್ಗಳು ಕಟ್ಟಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಹತ್ತು ಮಂದಿ ಬಿಲ್ಡಿಂಗ್ ಕಟ್ಟರು ಸಹಿತ ಆ ಬಿಲ್ಡಿಂಗ್ದಾಗ ಯಾರ್ಯಾರ ಸಾಹುಕಾರದಾನೋ ಗೌಡದಾನೋ ಎಮ್ ಎಲ್ ಎದಾನೋ ಎಂ ಪಿ ಅವ್ರ ಮನೆ ಒಳಗೆ ಯಾರು ಹೋಗುತ್ತದ್ದು ನೋಡಿದಿರ ಯಾರ್ಯಾರೇ ಹೋಗದಾರೇನ್ರಿ ನಿಮ್ಮ ಕಡೆ ಹೋಗದಾರ ಸಾಹೇಬ್ರ ಮನೆಯೊಳಗೆ ಯಾರನ್ನೂ ಹೋಗೋದಿಲ್ಲ, ಮತ್ತೆ ಟಂಗ ಟಂಗ ಹೊರಗೆ ಊರು ಹೊರಗೆ ತೊಗೊಂಡು ಹೋಗೋದು ಮನೆ ಮನೆ ಅಲ್ಲಿ ಇರ್ತೈತಿ. ಅದಕ್ಕೆ ಹೇಳಿಲ್ಲ ಹೆಂಡ ತೆಲ್ತಕ್ಕೆ ಬರ್ತಾಳೆ, ಬಾಗಿಲ್ತಕ್ಕೆ ಎಳ್ಕೊತ ಅಟ್ಟ ಬರ್ತಾಳೆ, ಮಕ್ಕಳು ಅಟ್ಟ ಬರ್ತವೆ, ಯಾರೂ ಬರೋಂಗಿಲ್ಲ. ಸತ್ತು ಬಳಕ ಬಾಯಾಗ ಬಂಗಾರ ಸೈಟ್ ಹಾಕಾಗಿಲ್ಲ, ಒಕ್ಕೋ ಹಾಕಂಗಿಲ್ಲ. ಕರಿ ಇಷ್ಟು ಬಡ್ಕೊಂಡು ಹೋಗೋದು ನಂದು 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 ಹೇಳ್ತಾರೋ ಅದಕ್ಕೆ ಮಹಾತ್ಮ ಹೇಳ್ತಾರು, ಈಶಿ ಈಶಿನ ದಣಕೊಂಡೇ ಶಂಭೋ ಸನಿಯಾಕ ಬರವಲ್ದು ಹಸಿ ದಂಡೆ, ಈಶಿ ಈಶಿನ ದಣಕೊಂಡೇ ಶಂಭೋ ಸನಿಯಾಕ ಬರವಲ್ದು ಹಸಿ ದಂಡೆ, ಹಚ್ಚಿ ದಂಡಗೈ ತೆಪ್ಪ ಬಾಳ ಗದ್ದಲ, ಇಚ್ಚಿ ದಂಡಗೈ ತೆಪ್ಪ ಬಾಳ ಹುದಲ, ಹಚ್ಚಿ ದಂಡಗೈ ತೆಪ್ಪ ಬಾಳ ಗದ್ದಲ, ಇಚ್ಚಿ ದಂಡಗೈ ತೆಪ್ಪ ಬಾಳ ಹುದಲ, ಬರಬಾರದೆ ತಪ್ಪ ನಾ ಮೊದಲ ದಾರಿ ತಪ್ಪಿ ಬಂದೇನಪ್ಪ ತಿಳಿಯಲಿಲ್ಲ, ಬರಬಾರದೆ ತಪ್ಪ ನಾ ಮೊದಲ ದಾರಿ ತಪ್ಪಿ ಬಂದೇನಪ್ಪ ತಿಳಿಯಲಿಲ್ಲ, ಎರಡು ದಂಡಿಯ ದಾಡ ಸೂಸುತ್ತಿದೆ ಅದರಾಗ ದಾಟೋದು ಭಾಳ ಬಿರಿಯದೆ, ಎರಡು ದಂಡ ಹೇಳಾವ ನಾನು ನಂದು ನಾನು ನಂದು ನಾ ಕಟ್ಟಿಸಿ ಮನ ನಾ ಹೊಲ ನಂದು, ಎರಡು ದಂಡಿಯೇ ದಡ ಸೂಸುತ್ತಿದೆ ಅದರಾಗ ದಾಟೋದು ಭಾಳ ಬಿರಿಯದೆ, ಮುಕಾಟ ಬರ್ತಾವ ಮೂರು ತೆರೆ ಆರು ತೆರೆಯ ಅರ್ಭಾಟ ಬರೆ, ಮುಕಾಟ ಬರ್ತಾವ ಮೂರು ತೆರೆ ಆರು ತೆರೆಯ ಅರ್ಭಾಟ ಬರೆ, ಈಶಿ ಈಶಿನ ದಣಕೊಂಡಿ ಶಂಭು ಸನಿಯಾಕ ಬರವು ಅದು ಹಸಿ ದಂಡೆ, ನೀರಿನ ಸೆಳುವತಿ ಬಲುಬಾರಿ ಅದು ನಿಂದರ ಗುಡುವದ್ದು ಕಾಲೂರಿ, ಯಾವಾಗ ಬಿಡ್ತಾರೋ ಅಯ್ಯಪ್ಪ ದೌಡ್ ಹೋಗಕ್ಕೆ ಮನೆಗೆ ತನೋ, ಎಲ್ಲಿ ನಿತ್ತಿಯಲ್ಲಿದ ಸಂತ್ಯಾಗ ಹೋದ ನಿತ್ತಿಲ್ಲ, ಜಾತ್ರೆ ಹೋದ ನಿತ್ತಿಲ್ಲ, ಎಲ್ಲಿ ನಿತ್ತಿಲ್ಲ, ಇದು ಓಡ್ದ ಓಡ್ದ ಕಬಡ್ಡಿ 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 ಬೇನ್ ಹಚ್ಚಿಬಿಟ್ಟದ ಮಗನ ಬಡವಾದದು ಹೌದಲ್ಲ, ನೀರಿನ ಸೆಳುವತಿ ಬಲುಬಾರಿ ಅದ ನಿಂದರ ಗುಡುವದ್ದು ಕಾಲೂರಿ, ತೇರ್ದಾಳ ತುಕರಮ ಮಹಾದೇರ ದಣವ ಇಲ್ಲದ ಈಶಿ ಪಾರಾದ, ಯಾವನೇ ಒಬ್ಬ ಆ ಪರಮಾತ್ಮನ ಕಡೆಗೆ ಹೋಗೋದಲ್ಲಿ ಯಾವನೇ ಒಬ್ಬ ಮುಕ್ತ ಹಾಕನ್ ಎಲ್ಲರೂ ಆಗಲಕ್ಕೆ ಸಹ ತಯಾರಿಲ್ಲ, ಯಾವನೇ ಒಬ್ಬ ಪುಣ್ಯ ವಿಶೇಷವಾದಂಥ ಪುಣ್ಯ ಆಯ್ತಂದ್ರೆ ಈ ಪ್ರಪಂಚದೊಳಗೆ ಇದ್ಕೊಂಡು ಈ ಪ್ರಪಂಚ ಇದ್ದ ಸಹಿತ ಪರಮಾತ್ಮ ಮಾಡ್ಕೊಂಡು ಸಾಧಿಸ್ಕೊಂಡು ಕಡೆಯಕ್ಕೆ ಹೋಗ್ತಾನೆ, ಭಾಳ ಪುಣ್ಯ ಬೇಕು ಇದಕ್ಕೆ. ಮಾನವ ಜನ್ಮ ಗರ್ವದ ಪುಣ್ಯ ಎಲ್ಲ ಅವುಗಳು ಇರ್ಬೇಕಾದ್ರೆ ಪುಣ್ಯ, ಒಳ್ಳೆ ಬಲ್ಯದ ಸೋತ್ರಿ ಬಲ್ಲ ಸದ್ಗುರು ಸಿಗಬೇಕಾದ್ರೆ ಪುಣ್ಯ ಅಂಥ ಗುರುವಿನ ವಾಕ್ಯವನ್ನು ಕೇಳಿ ಶ್ರವಣ ಮಾಡಿಕೊಂಡು ಈ ಜನ್ಮದಾಗ ನಾವು ಮುಕ್ತರಾಗಬೇಕಂದ್ರೆ ಇದು ವಿಶೇಷ ಪುಣ್ಯ. ಇದು ಪುಣ್ಯ ಇಲ್ಲದೆ ಯಾವುದೂ ಆಗಂಗಿಲ್ಲ, ಇವೆಲ್ಲ ನಡಿಬೇಕಾದ್ರೆ ಇವೆಲ್ಲ ಪುಣ್ಯಾತ್ಮರು ಇಲ್ಲಿ ದಾನ ಧರ್ಮ ಇವೆಲ್ಲ ಮಾಡಿ ಅಂತೇಳಿ ಇವೆಲ್ಲ ಕಾರ್ಯಕ್ರಮ ನಡೆದಾವ, ಮಠಮಾನಿಗಳು ನಾವೇನು ದುಡ್ಯಾವ್ರು ಬಿಡಾವ್ರು ನಿಮ್ಮನ್ನ ಬಿಡಾವ್ರು ಎಲ್ಲ ಇವ್ರು ಕೊಟ್ಟವ್ರು ನೀವು ಊಟ ಮಾಡವ್ರು ನೀವು
ಈ ಮಠಕ್ಕೆ ಕೀರ್ತಿನ ತರವ್ರು ನೀವು, ಅಪಕೀರ್ತಿ ತರವ್ರು ನೀವು, ಕೀರ್ತಿ ತನವ್ರು ನೀವು, ನೀವು ಆಗಿರಿ ಎಲ್ಲ ಮಾಡವ್ರು, ನೀವು ಎಲ್ಲ ಮಾಡವ್ರು ನೀವು. ಈ ಸ್ವರ್ಗಕ್ಕೆ ಹೋಗೋದಾಗ ಅದಕ್ಕೆ ಒಂದು ದೃಷ್ಟಾಂತ ಹೇಳಿಬಿಡ್ತಾನು. ಒಬ್ಬ ಮಹಾತ್ಮ ನಮ್ಮ ಭೀಮಾನಂದ ಅಪ್ಪ ಕೂಡ ಹಂಗೆ ಓಡಾಡ್ತಿರ್ತಾರಲ್ಲ ಇಲ್ಲಿ ಅಗ್ದಿ ಕಾಲ ಹಾಕೋ ಹಂಗೆ ಓಡಾಡ್ತದೆ ಸೇವೆ ಮಾಡೋಕ್ಕೆ. ಒಬ್ಬ ಮಹಾತ್ಮ ಏನು ಮಾಡಿದ ಅಂದರೆ, ಒಬ್ಬರು ಸೌಕಾರ ಮನೆಗೆ ಭವತಿ ಭಿಕ್ಷಾ ಅಂದ ಭಿಕ್ಷಾಕ್ ಹೋದ, ಭವತಿ ಭಿಕ್ಷಾ ಅಂದ ಭಿಕ್ಷಾಕ್ ಹೋದ. ಭಿಕ್ಷಾಕ್ ಹೋದ ಕೂಡಲೇ ಆಗ ಮನೆ ಯಜಮಾನ್ತಿ ತಾಯಿ ಮುದುಕವ್ವ ಏನು ಹೇಳಕ್ಕೆ, ಆಯಿ ಯಪ್ಪ ಭಿಕ್ಷಾ ಕೊಡ್ತೀವಿ ಒಂದು ಸ್ವಲ್ಪ ಒಳಗೆ ಬರೀ ಅಂದಾಗ, ಒಳಗೆ ಬರೀ ಅಂದ ಕೂಡಲೇ ಒಳಗೆ ಕರೆಸಿ ಹೋಗಿ ಕೊಡ್ತಾರೆ ಅಂತೇಳಿ ಒಳಗೆ ಹೋದ. ಪಡಸಾಲಿಗೆ ಒಳಗೆ ಕುರ್ಚಿ ಹಾಕಿ ಮಹಾತ್ಮರು ಕುಣಿಸಿರು, ನಮಸ್ಕಾರ ಮಾಡಿರು. ನಮಸ್ಕಾರ ಮಾಡಿ ಯಪ್ಪ ನಾವೆಲ್ಲ ಅಡುಗೆಯನ್ನು ಮಾಡಿದ್ವಿ ನಾವು ಕೊಡ್ತೀವಿ, ಆದರೆ ಆದರೆ ಒಂದು ಸ್ವಲ್ಪ ಸಮಯ ಒಂದು ಲೇಟ್ ಹಾಕೈತೆ ಅಂದ್ರೆ, ಯಾಕಂದ್ರೆ ಈ ಊರೊಳಗೆ ಒಬ್ಬ ದೊಡ್ಡ ಸಾಹುಕಾರ ತೀರ್ಕೊಂಡಾನ, ಊರೊಳಗೆ ದೊಡ್ಡ ಸಾಹುಕಾರ ತೀರ್ಕೊಂಡಾನ, ಅವನು ಶವ ತೊಗೊಂಡು ನಡೆದಾರೆ, ಅವನು ಹೆಣ ತೊಗೊಂಡು ಹೋಗಕತ್ತಾರೆ ಇಲ್ಲೇ ನಮ್ಮ ಮನೆ ಬಾಗಿಲಾಗ ಅದು ಹೋಗ್ತಾರೆ, ಈ ಮನೆ ಬಾಗಿಲಾಗ ಇಲ್ಲೇ ಹಾದು ಇದಾರು ಓಡ್ಕೊಂಡು ಹೆಣ ತೊಗೊಂಡು ಹೋಗಾರು, ಆ ಹೆಣ ಹೋದ್ರಂದ್ರೆ ಆಗ ನಿಮಗೆ ದಾನ ಕೊಡ್ತೇನೆ ರೀ ಅಂತೇಳಿ ಅಂದ ಕೂಡಲೇ ಬಾ ಅದು ಒಂದು ಮಾತು ಕರೆಯೋಣ ಅಂದ, ಅದು ಒಂದು ಮಾತು ಕರೆಯೋಣ ಅಂಥೇಳಿ ಅವ್ರು ಅಲ್ಲೇ ಕುಂತುಬಿಟ್ರು ಮಹಾತ್ಮರು ಕುಂತರು. ಕುಂತುಕೊಳ್ಳಿ ಯಾಕೆ ಆ ತಾಯಿ ಏನು ಮಾಡಿ ಅಂತಂದ್ರೆ, ಆಯ್ ಅಜ್ಜಿ ಮನೆಯಾಗ ಒಬ್ಬಕ್ಕೆ 18-20 ವರ್ಷದ ಮನೆ ಮೊಮ್ಮಗಳಿದ್ಲು, ಆ ಮೊಮ್ಮಗೆ ಹೇಳ ಏ ತಂಗಿ ಬಾ ಇಲ್ಲಿ, ಈ ಏನು ಇವ್ನು ಸತ್ತಾನ ಇವನು ಹೆಣ ತೊಗೊಂಡು ನಡೆದಾರು ಮನೆ ಮುಂದೆ ಹಾದು ಹೆಣ ತೊಗೊಂಡು ಹೊಂಟಿದ್ರು, ಅವ ಏನು ಹೆಣ ತೊಗೊಂಡು ಹೋಗ್ಕಾರಲ್ಲ ಆ ಹೋದವೇನು ಸ್ವರ್ಗಕ್ಕೆ ಹೋದವ ನರಕಕ್ಕೆ ಹೋದವ ನೋಡ್ಕೊಂಬಾ ಅಂತಂದ್ಲ ಮುದುಕಿ, ಸ್ವರ್ಗಕ್ಕೆ ಹೋದವ ನರಕಕ್ಕೆ ಹೋದವ ನೋಡ್ಕೊಂಬಾ ಅಂದ ಕೂಡಲೇ ಅವ ಸಾಧು ಮುತ್ಯ ಗಾಬರಿ ಅದಾವ. ನಾ 20-30 ವರ್ಷ ಆಗಿತ್ತು ಕ್ಯಾಮಿ ಹಾಕೊಂಡು ತಿರುಗಾಡಕತ್ತೀನಿ ಎಲ್ಲ ಸುಳ್ಳತ್ತೆ, ಸ್ವರ್ಗ ನರಕ ನನಗೆ ಗೊತ್ತಾಗಿಲ್ಲ, ಮನೆಯೊಳಗೆ ಇರ್ತಕ್ಕಂಥ ಪ್ರಪಂಚ ಮಾಡ್ತಕ್ಕಂಥ ಅಜ್ಜಿಗೆ ಹೆಂಗೆ ಗೊತ್ತಾ ಅಂತೇಳಿ ನಿತ್ತ ಹುಡುಗಿ ಏನು ಮಾಡ್ತಂದ್ರೆ ಆ ಅಜ್ಜಿ ಮಾತು ಕೇಳ್ಕೊಂಡು ಬರಾಬರ ಅವ್ರು ಏನು ಹೆಣ ತೊಗೊಂಡಿದ್ರು ಅವ್ರು ಕೂಡ ಸಂಗಾಟ ಹೆಣ್ಮಕ್ಳು ಕೂಡ ಹಾದ್ಲಾಗಿ ಮುಂದೆ ಎಲ್ಲ ನಡೆದಿದ್ರು ಹೆಣ ತೊಗೊಂಡು ನಡೆದಿದ್ರು ಎಲ್ಲ ಗಂಡಾಳು ಬೆನ್ನು ಹತ್ತಿತ್ತು ಹೆಣ್ಮಕ್ಳು ನಡೆದಿದ್ರು ಅಳ್ಕೊತ್ ಹೋಗಾಕೆ ಬಂದು ಆ ಹುಡುಗಿ ಹೆಣ್ಮಗಳು ಬೆನ್ನು ಹಚ್ಚಳು ಊರು ದಾಟೋತಾಕ ಹಾದ್ಲು. ಊರು ದಾಟಿದ ಬಳಿಕ ತಿರುಗಿ ಮನೆಗೆ ಬಂದ್ಲು, ತಿರುಗಿ ಮನೆಗೆ ಬಂದ್ಲು, ಮನೆಗೆ ಬಂದ ಕೂಡಲೇ ಅಜ್ಜಿ ಕೇಳು ಏನು ಸತ್ತವ ನರಕಕ್ಕೆ ಹೋದೋ ಏನು ಸ್ವರ್ಗಕ್ಕೆ ಹೋದೋ ಅದು ಕೇಳು. ಆಗಕ್ಕೆ ಹೇಳ ಹುಡಿ ಹೇಳು ಅವ್ ಸತ್ತವ ಏನೈತಿ ಸ್ವರ್ಗಕ್ಕೆ ಹೋದ ಡೈರೆಕ್ಟ್ ಅವ್ನು ಸ್ವರ್ಗಕ್ಕೆ ಹೋದ ಅಂತಂದ್ಲ ಏನು ಅವ್ನು ಸ್ವರ್ಗಕ್ಕೆ ಹೋಗ್ಯಾನ ಅವನ ಸ್ವರ್ಗಕ್ಕೆ ಹೋದ ಅಂದ ಕೂಡಲೇ ಭಾಳ ಚಲೋ ಆತ ತಂದು ಆಗಿ ಅವ್ನು ಸಾಧು ಮುತ್ಯ ಕೇಳಿದ ಅವನು ಸತ್ತು ಸ್ವರ್ಗಕ್ಕೆ ಹೋದ ನಿಮಗೇನು ಗೊತ್ತಾ ಅಂದವ ಅದ್ಯಾವ ದೊಡ್ಡ ಮಾತು ಹೋಯಪ್ಪ ಅನ್ಲಕ್ಕಿ ಅದ್ಯಾವ ದೊಡ್ಡ ಮಾತ ಊರಾಗಿನ ಜನ ಇರಲ್ಲ ಅಳ್ತಿದ್ರು ದುಃಖ ಮಾಡ್ತಿದ್ರು ಕಣ್ಣೀರು ಹಾಕ್ತಿದ್ರು ಎನ್ನ ಕೆಲವೊಂದು ದಿವಸ ಇರಬೇಕಾಗಿತ್ತು ಮಹಾತ್ಮ ಯಾವ ಮಾಟಕ್ಕೆಲ್ಲ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ತಿದ್ದ ಬಡಬಗರಿಗೆ ದವಾಖಾನಿಗೆ ರೊಕ್ಕ ಕೊಡ್ತಿದ್ದ ಯಾರಿಗೆ ಅರಿವಿಲ್ಲದವ್ರಿಗೆ ಅರಿವಿ ಅನ್ನ ಇಲ್ಲದವ್ರಿಗೆ ಅನ್ನ ಪರೋಪಕಾರ ಮಾಡ್ತಿದ್ದ ಅಂಥ ಪುಣ್ಯಾತ್ಮ ಇನ್ನೂ ದೇವರ ನೆಡಬೇಕಾಗಿತ್ತು ಅವನ ಓದಾನಂದ ಒಳಗೆ ಎಲ್ಲರೂ ಹಳಾಳಿಸಿದ್ರು ಅಂದ್ರೆ ಕಣ್ಣೀರು ಹಾಕ್ತಿದ್ರು ಅಂತಂದ್ರೆ ಅವ್ನು ಏನು ಹೋಗ್ಯಾನ ತಿಳ್ಕೊಬೇಕು ಸ್ವರ್ಗಕ್ಕೆ ಹೋಗ್ಯಾರ ತಿಳ್ಕೊಬೇಕಪ್ಪ ಅಂದು ಭಾಳ ಇದೊಂದು ಮಾತಾಗಿ ಭಾಳ ತಿಳಿಸ್ಕೊಟ್ಟೆ ಅಂತೇಳಿ ಆಗಿ ನಮಸ್ಕಾರ ಮಾಡಿದ. ಇನ್ನು ಮತ್ತು ಕೆಲವೊಂದು ಮಂದಿ ವಾಸ ಹತ್ತು ಕೂಡಲೇ ಊರು ತಾಂಡಗಾತ ಅಂತೇಳಿ ಚಂಡಿ ಚೂಂಡ್ತಿರ್ತಾರೆ ಮಾಡಿ ಬಟ್ಟು ಮುರ್ಕೋತಾರೆ ಮಣ್ಣು ತೂರ್ತಿರ್ತಾರೆ ಮತ್ತು ಮೇಲಾಗ ಒಬ್ಬ ಅವ್ರ ಸತ್ರ ಹೋಳಿಗೆ ಮಾಡ್ಕೊತೇನೆ ಅವ್ರದಾರೆ ಹಾಲು ಕುಡಿ ಅವ್ರದಾರೆ ಅದಕ್ಕೆ ಹಂಗೆ ಅಂದರು ಅದ್ಯಾವ ದೊಡ್ಡ ಮಾತಂದ್ಲಕ್ಕಿನು ಎಲ್ಲ ಮಂದಿ ಬೇಯ್ತಿತ್ತು ಮಣ್ಣು ತೂಯ್ತಿದ್ರು ಹೋಳಿಗೆ ಮಾಡ್ಕೊತಿದ್ರು ಹಾಲು ಕುಡಿತಿದ್ರು ಅಂದರೆ ಅವ್ ಏನು ಹೋಗ್ಯಾನ ತಿಳ್ಕೊಬೇಕು ಡೈರೆಕ್ಟ್ ನರಕಕ್ಕೆ ಹೋಗ್ಯಾನಂತ ತಿಳ್ಕೊಬೇಕಂದ್ರೆ ಎಲ್ಲ ಮಂದಿ ಬೇಯ್ತಿದ್ರು ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲದಯ್ಯ ಅಲ್ಲಿ ಸಲ್ಲದವರು ಎಲ್ಲಿ ಸಲ್ಲದಯ್ಯ ಎಲ್ಲಿ ಸಲ್ಲೋವ್ರು ಅಲ್ಲಿ ಸಲ್ತಾರೆ ಅಲ್ಲಿ ಸಲ್ಲದವ್ರು ಎಲ್ಲೂ ಸಲ್ತಾರೆ ಆ ಸ್ವರ್ಗ ನರಕ ಅಂದರೆ ಅಂದ ಊರಿಲ್ಲ ಎಲ್ಲನೂ ಇಲ್ಲಿ ಇದ್ಕರೆ ಎಲ್ಲರಿಗೆ ಪರೋಪಕಾರ ಆಗಿ ಪುಣ್ಯ ಮಾಡ್ಕೊಂಡು ಹೋಗೋದು ಭಾಳ ಮಹತ್ವ ಹೇಳಿದ ಕೂಡಲೇ ಭಾಳ ಅನ್ನಿಸ್ತು. ಯಾರೀ ಭೂಮಿ ಮೇ ಬಂದು ಕೆಟ್ಟ ಕೆಲಸ ಮಾಡ್ತಾರೆ ಕುಡಿದು ತಿನ್ನೋದು ಬಡ್ಡಿಗೆ ಬಡ್ಡಿ ಮಾ ಬಡ್ಡಿ ಚಕ್ರ ಬಡ್ಡಿ ಕೊಟ್ಟ ಅಪರಾಧ ಮಾಡೋದಾಗಲಿ ಹೆಣ್ಣು ಮ್ಯಾಗ ಹೆಣ್ಮಕ್ಳ ಮ್ಯಾಗ ಬಲಾತ್ಕಾರ ಮಾಡೋದಾಗಲಿ ಹಾಂ ಸೀಮಿಕ್ಕಲ್ಲಿ ತೆಗೆದು ಎಲ್ಲಿ ಅಲ್ಲಿ ಹೋಗಿದ್ದು ಅಲ್ಲಿ ಕಲಿತೆ ಅಂದ್ರೆ ಇಲ್ಲಿ ಹೋಗಿದ್ದು ಏನೇನು ಮಾಡ್ಕೊಂಡು ದುಷ್ಟತನ ಮಾಡ್ತಾರಲ್ಲ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಮನವರಿ ಇದೆ ಕಳ್ಳತನವಿಲ್ಲ ಅಂತಂದಂಗೆ ಪಾಪ ಪುಣ್ಯ ಎಲ್ಲ ನಮ್ಮ ಅಂತಃಕರಣದಲ್ಲಿ ಇಲ್ಲೇ ಐತಿ ನಮ್ಮಲ್ಲಿ ಎಲ್ಲಿ ಆ ಸ್ವರ್ಗ ನರಕ ಎಲ್ಲಿ ಅಲ್ಲಿ ತೆಗೆದುಕೋಬೇಡ ಪಾಪನೂ ನಮ್ಮಲ್ಲೈತಿ ಪುಣ್ಯನೂ ನಮ್ಮಲ್ಲೈತಿ ಎಲ್ಲ ಕುತ್ತಲ್ಲಿ ಸಾಕ್ಷಿ ನೋಡ್ತಕ್ಕಂಥ ಪರಮಾತ್ಮನೂ ನಮ್ಮಲ್ಲೇ ಅದ ನಾವು
ಇದ್ರೆ ತರ್ತಾನೆ ಓಡ್ತಿರ್ತಾ ನಾವು ಇದಕ್ಕೆಲ್ಲ ಸಾಕ್ಷಿ ಹೋಗಿ ಒಳಗೆ ನಾವು ಪುಣ್ಯ ಮಾಡಲಿ ಪಾಪ ಮಾಡಿ ಚಿತ್ರಗುಪ್ತರ ಅಂತೇಳಿ ನಮ್ಮ ಹಿಂದೆದಾರು ಚಿತ್ರಗುಪ್ತರವೆಲ್ಲ ಲೀಕೆಗಳು ಮರ್ಕೊಂಡಿರ್ತಾರೆ ಅದ್ರ ಮ್ಯಾಗ ಮುಂದೆ ನಮಗೆ ನ್ಯಾಯ ನಿರ್ಣಯ ಆಗೋದು ನ್ಯಾಯ ನಿರ್ಣಯ ಆಗೋದ್ರೆ ಅಲ್ಲೇ ಆಗೋದು ಭಗವಂತನಲ್ಲಿ ಅದಕ್ಕೆ ಇರುವರಿಗೆ ಇನ್ನೊಬ್ಬರ ಕಡೆಯಿಂದ ನಾವು ಕೆಟ್ಟ ಅನಿಸ್ಕೋಬಾರದು ಅದಕ್ಕೆ ಮಾನವ ಜನ್ಮ ದೊಡ್ಡದಿಂದ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿದೆ ಕಣ್ಣು ಕೈ ಕಾಲು ಮೂಗನ ಇರಲಿಕ್ಕಾಗಿ ಮಣ್ಣು ಮುಖ್ಯ ಹುಚ್ಚದಾಗುವರು ಇದನ್ನೆಲ್ಲ ಹೇಳ್ಕೊಂಡು ಇಲ್ಲಿ ಮಾಡಿದಾಗ ಅವನು ಸಾಧು ಮುತ್ಯ ಇದ್ದ ಹೇಳಿದ ಯವಪ್ಪ ತ್ವಾಡೆ ಮಂದಿ ಕೆಟ್ಟತಾರು ತ್ವಾಡೆ ಮಂದಿ ಚಲೋ ಅತ್ತಾರ ತ್ವಾಡೆ ಮಂದಿ ಹಂಗೂ ಇರ್ತಾರೋ ತ್ವಾಡೆ ಮಂದಿ ಹೆಂಗೂ ಇರ್ತಾರೋ ಅದಕ್ಕೆ ಹಂಗೆ ಮಾಡೋದು ಅಂತ ಕೇಳಿದ ಮತ್ತು ಅವನು ಸಾಧು ತ್ವಾಡೆ ಮಂದಿ ಹಂಗೂ ಇರ್ತದಲ್ಲಿ ಅನುಕೂಲಿದ್ದಾರೆ ತ್ವಾಡೆ ಮಂದಿ ಹಂಗೂ ಇರ್ತಾರೆ ತ್ವಾಡೆ ಹಂಗೂ ಇರ್ತಾರೆ ಅಂದ್ಕೊಳ್ಳಿ ಆಕೆ ಮುದುಕ ಹೇಳು ಮತ್ತು ಅವನು ದಿನ ಉಳ್ಕೊಂಡೈತೆ ಅರ್ಧಂಬರ್ಧ ಉಳ್ದೈತೆ ಅಂದ ಬಳಕೆ ಮತ್ತು ಈ 84 ಲಕ್ಷ ಜೀವರಾಶಿಯಲ್ಲಿ ಮತ್ತು ನಾವು ಬರ್ತಾನೆ ತಿಳ್ಕೊಬೇಕಪ್ಪ ಅಂತ ಹೇಳತ್ತೆ ಹೇಳೋಕೆ ಕಾರಣಂದ್ರೆ ಹಂಗೆ ನಮ್ಮ ಏನಿತ್ತು ಬಂದರೆ ನಾವು ವಾಸನಾದಿಂದ ನಾವು ಬಂದದೀವು ವಾಸನಾ ಹೋಗುವಾಗ ಸಹಿತ ಆ ಮಕ್ಕಳು ಬರಲಿಲ್ಲ ಹೆಣ್ಮಕ್ಳು ಬರಲಿಲ್ಲ ಗಂಡು ಮಕ್ಕಳು ಬರಲಿಲ್ಲ ಎದುರ ಮ್ಯಾಗೂ ಏನು ಇಡಬೇಕು ಇಡಬೇಡ್ರಿನೂ ಮನೋನಾಶ ವಾಸನಾಕ್ಷಯ ಆತಂದ್ರೆ ನಾವು ಮುಕ್ತಿ ಹೊಂತೀವಿ ಮನೋನಾಶ ಆಗಬೇಕು ನಮ್ಮದು ಯಾ ಮನೋನಾಶ ಎಲ್ಲ ಭಯಕ್ಕೆಗಳದಾವೆ ನಮಗೆಲ್ಲ ಎಲ್ಲ ಬೈಕ್ಗಳೆಲ್ಲ ಹೋಗ್ಬೇಕು ಮಕ್ಕಳ ಮ್ಯಾಗ ಹೆಂಡ್ರ ಮ್ಯಾಗ ಹೊಲ ಮನಿ ಬಂಗಾರ ಏನೊಂದಿಲ್ಲ ನಿರಾಭಿಮಾನದ ಹಾದಿ ಅಂತಂದ್ರೆ ವಾಸನಾ ರಹಿತ ಆಯ್ತು ಅಂತಂದ್ರೆ ಮನೋನಾಶ ಆತಂದ್ರೆ ನೀ ಮುಕ್ತ ಸ್ವರೂಪದಿ ಇನ್ನೂ ಮನುಷ್ಯನೊಳಗೆ ಇರ್ತಕ್ಕಂಥ ಮೆಡಿಕಾಡ್ತಿತ್ತು ಇನ್ನೂ ಸ್ವಲ್ಪ ಬೇರೆ ಬೇರೆ ಹೆಣಸಾಡ್ತಿತ್ತು ಅಂದ್ರೆ ಇನ್ನಾಗ ಇಲ್ಲ 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 ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಮುಕ್ತಿ ಇಲ್ಲಂದ್ರೆ ಮುಕ್ತಿ ಅಂದ್ರೆ ಬಿಡುಗಡೆ ಮುಕ್ತಿ ಹಾಕಿದ್ರೆ ಏನಲ್ಲಿ ಹುಟ್ಟು ಸಾವುಗಳು ಹುಟ್ಟು ಸಾವುಗಳು ಕಳ್ಕೊಳ್ಳೋದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗೋದಕ್ಕನ ಅದೇ ಥರ ಈಗ ಜೈಲ್ದಿಂದ ಬಿಟ್ಟು ಬಂದರೆ ಬಿಡುಗಡೆ ಅಥವಾ ಜೈಲ್ದ ಬಿಡುಗಡೆ ಹಾಗೆ ನಾವು ಹುಟ್ಟು ಸಾವುಗಳಿಂದ ಈ ಬಿಡುಗಡೆ ಆಗೋದಕ್ಕನ ಮುಕ್ತಿ ಮುಕ್ತಿ ಅಂತಾರೆ ಮತ್ತೊಂದು ಏನಿಲ್ಲ ಮತ್ತೊಂದು ಏನಿಲ್ಲ ಪದವಿಯಲ್ಲ ಏನಿಲ್ಲ ಬಿಡುಗಡೆ ಹುಟ್ಟು ಸಾವು ಕರ್ಕೊಳ್ಳೋದು ಅದಕ್ಕೆ ಹಿಂದಿನ ಮಂದಿ ಏನು ಮಾಡ್ತೀರಂದ್ರೆ ಆಗ ಬೇಯ್ತಿದ್ರು ಮಕ್ಕಳಿಗೆ ಬೇಯ್ತಿದ್ರೆ ಹುರಿ ಬೀಜ ಅಂತ ಬೇಯ್ತಿದ್ರು ಕ್ಯಾಟ್ ತಿಳ್ಕೊಬೇಡಿ ಹುರಿ ಬೀಜ ಅಂತ ಬೇಯ್ತಿದ್ರು ಯಾಕಂದ್ರೆ ಹುರಿದ ಬೀಜ ನಾಟಂಗಿಲ್ಲ ನಾಡ್ತಾವನ್ರಿ ಹಂಗೆ ಗುರುನಾಥಂದು ಹಸ್ತಮಸ್ತ ಸಂಯೋಗದಿಂದ ಆ ಕಿವಿಯೊಳಗೆ ಮಹಾಮಂತ್ರ ಊದ್ದ ಅಂತಂದರೆ ಹುಟ್ಟು ಸಾವುಗಳನ್ನ ಕಳ್ಕೊಂಡಂಗೆ ಹುಟ್ಟು ಸಾವುಗಳ ಗುರಿಯನ್ನು ಪಾದಕ್ಕೆ ಅರ್ಪಣೆ ಮಾಡಬೇಕು ತನುಮನ ದನ ಗುರಿಗೆ ಅರ್ಪಣೆ ಮಾಡಿದಾಗ ಆ ಗುರು ಕೊಟ್ಟಂಥ ಮಹಾಮಂತ್ರವನ್ನು ಸದಾಕಾಲ ನಾವು ಶ್ರವಣ ಮಾಡಿ ಮನನ ಮಾಡಿ ನಿಧಿದಾಸ ಮಾಡಿಕೊಂಡು ಅಂತಂದರೆ ಇದೇ ಜನ್ಮದಲ್ಲಿ ನಾವು ಮುಕ್ತಿ ಹೊಂದ್ತೇವೆ ಅಂತ ತಿಳ್ಕೊಂಡು ಎರಡು ವಾಕ್ಯಗಳನ್ನು ಸದ್ಗುರುನಾಥನ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮ ಅಜ್ಜವ್ರು ಅಂತ ಹೇಳಿದರು ಒಂದಿಷ್ಟು ಅಂತ ಕೊಟ್ಟಿದ್ರು ಬಿದ್ದಿ ಹೆಬ್ಬೆ ಮುದುಕಿ ಬಿದ್ದಿ ಹೆಬ್ಬ ಅಂತೇಳಿ ಶರೀಪರ ಆಡ್ಯಾರು ಹೆಂಗಾದ್ರೂ ಜಾರಿ ಬಿದ್ದದಿವ ಬಿದ್ದದೊಳಗೆ ಪಾರ ಆಗಬೇಕಾದ್ರೆ ಬಿದ್ದಿ ಹೆಬ್ಬೆ ಮುದುಕಿ ಅವರು ಹಾಡ್ಯಾರ ಶರೀಪರು ಸದ್ಯಕ್ಕೆ ಹುಲುಗರು ಸಂತಿ ಗದ್ದಲದಾಗ ಯಾಕೆ ನಿಂತಿ ಬಿದ್ದ ಇಲ್ಲಿ ಒದ್ದಾಡಿದ್ರೆ ಎದ್ದು ಹೆಂಗೆ ಹಿಂದಕ್ಕೆ ಬರ್ತೀಯ ಬಿದ್ದು ಒದ್ದಾಡ್ರೆ ಯಾರೂ ಬಿಡ್ಸಂಗಿಲ್ಲ ನಿಮ್ಗೆ ನಮ್ಮ ನಮ್ಮ ಪುಣ್ಯ ಪಾಪನ ನಮ್ಮ ಕಾಪಾಡ್ತೈತಿ ಯವ ಬಾರ ಎಪ್ಪ ಬಾರ ಅಂದ್ರೆ ಯಾರು ಕೆಲಸ ಹಂಗಾಗಿಲ್ಲ ನಮಗೆ ನಾಮ ಕಾರಣ ಇದೆ ತಿಳ್ಕೊಂಡು ಆ ಮನಸ್ಸನ್ನು ಬಂಧನಕ್ಕೆ ಕಾರಣ ಐತಿ ಮುಕ್ತಿಗೆ ಕಾರಣ ಅಂತ ತಿಳ್ಕೊಂಡು ಆ ಮನಸ್ಸನ್ನು ಏನು ಮಾಡಿ ಸದ್ಗುರುನಾಥನ ಪಾದ ಕರ್ಪಣೆ ಮಾಡಿ ನಾವು ನೀವು ಮುಕ್ತ ಆಗೋದು ತಿಳ್ಕೊಂಡು ಎರಡು ವಾಕ್ಯಗಳನ್ನು ಆ ಸದ್ಗುರುನಾಥ ಪಾದ ಕರ್ಪಣೆ ಮಾಡಿ ನನ್ನ ವಿಷಯಕ್ಕೆ ಮಂಗಲ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ.